ಏ ನಮ್ಮ ನ್ಯೂಸ್ಗೆ ಸ್ವಾಗತ. ಯೋಗ ಬಂಧುಗಳಿಂದ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರವಾಸ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಚಿಂತಾಮಣಿ ನಗರದ ವಿವಿಧ ಶಾಖೆಯ ಯೋಗ ಬಂಧುಗಳು ಕಳೆದ 2 ವರ್ಷಗಳಿಂದ ಪ್ರವಾಸವನ್ನು ಕೈಗೊಂಡಿದ್ದು, 3ನೇ ವರ್ಷದಲ್ಲಿ ಸಹ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಬುಧವಾರ ಪ್ರವಾಸ ಕೈಗೊಂಡಿದ್ದರು. ನೀವು ಮೂರು ಜನ ಇರಲಿ, ಲೈನ್ ಅಲ್ಲ ನೋಡಬೇಡಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 2 ಬಸ್ಗಳಲ್ಲಿ ಮಂಗಳವಾರ ರಾತ್ರಿ ಪ್ರವಾಸಕ್ಕೆ ತೆರಳಿದ ಯೋಗ ಬಂಧುಗಳು ಬುಧವಾರ ಬೆಳಗಿನ ಜಾವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ವಸತಿ ಗೃಹದಿಂದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಮವಸ್ತ್ರದಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಹೊರಟು ದೇವಾಲಯದಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದ ದರ್ಶನ ಪಡೆದರು. ಮೆರವಣಿಗೆಯಲ್ಲಿ ವಿವಿಧ ಘೋಷಣೆಗಳೊಂದಿಗೆ ಸಾಗಿದ ಯೋಗ ಬಂಧುಗಳು ದೇವರ ದರ್ಶನ ಪಡೆದ ನಂತರ ದೇವಾಲಯದ ಆವರಣದಲ್ಲಿ ಮಹಿಳಾ ಯೋಗ ಬಂಧುಗಳು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ಮಲೆ ಮಹದೇಶ್ವರ ಸ್ವಾಮಿ ರಂಗಮಂದಿರದಲ್ಲಿ ಎಲ್ಲ ಯೋಗ ಬಂಧುಗಳು ಶಿವಸೂರ್ಯ ನಮಸ್ಕಾರ ಆಸನಗಳ ಯೋಗ ಪ್ರದರ್ಶನವನ್ನು ಸಹ ನಡೆಸಿಕೊಟ್ಟರು. ನಂತರ ಯೋಗ ಬಂಧುಗಳು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ದೇವರ ದರ್ಶನವನ್ನು ಪಡೆದರು. ಮುಂದಿನ ಪ್ರಯಾಣ ಬೆಳೆಸಿ ನಮ್ಮ ರಾಜ್ಯದ ಪ್ರಮುಖ ಜಲಪಾತಗಳಾದ ಬರಚುಕ್ಕಿ ಜಲಪಾತವನ್ನು ವೀಕ್ಷಣೆ ಮಾಡಿದರು. ನಂತರ ಶಿಂಷಾ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಸಹ ಅಮ್ಮನವರ ದರ್ಶನ ಪಡೆದರು. ಮಧ್ಯರಂಗ ಶಿವನ ಸಮುದ್ರದ ಶ್ರೀ ರಂಗನಾಯಕಿ ಅಮ್ಮನವರ ಸಮೇತ ಶ್ರೀ ಜಗನ್ಮೋಹನ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ರಂಗನಾಥ ಸ್ವಾಮಿಯ ದರ್ಶನ ಸಹ ಪಡೆದರು. ನಂತರ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಯೋಗ ಭಜನಾ ತಂಡದವರಿಂದ ರಂಗನಾಥ ಸ್ವಾಮಿಯ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ನಂತರ ವಾಪಸ್ ಪ್ರಯಾಣ ಬೆಳೆಸಿ ಗುರುವಾರ ಬೆಳಗಿನ ಜಾವ ಚಿಂತಾಮಣಿಗೆ ಯೋಗ ಬಂಧುಗಳು ವಾಪಸ್ಸಾದರು. Thank you.
ಆ